ಹೊಸಕೆರೆ ನರ್ಸ್ ಮತ್ತು ವೈದ್ಯರನ್ನು ವಜಾಗೊಳಿಸಿ ಕನ್ನಡಪರ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷ ಚಿಕ್ಕಮಾಲೂರು ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಇಲ್ಲವಾದರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ದಿನಾಂಕ 24/2/2021ರಂದು ಹೊಸಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿ ಮಗು ಸಾವನ್ನಪ್ಪಿದ್ದಾರೆ. ಇದಕ್ಕೆ ನರ್ಸ್ ಮತ್ತು ವೈದ್ಯರ ನಿರ್ಲಕ್ಷ್ಯ ಎಂದು ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೊಸಕೆರೆ ನರ್ಸ್ ಮತ್ತು ವೈದ್ಯರನ್ನು ಅಮಾನತುಗೊಳಿಸಿ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಿಸಿ ಎಂದು ಶಾಸಕ ಎಂವಿ ವೀರಭದ್ರಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಮುಸುಗು ಕಟ್ಟಿದಂಗಾಗಿ ಏನು ಗೌರ್ಮೆಂಟ್ ಹಾಸ್ಪಿಟ್ಲ್ ಮಧುಗಿರಿಗೆ ತೊಗೊಂಡ್ಬರ್ತಕ್ಕಂಥ ಒಂದು ಸಂದರ್ಭ, ಇಲ್ಲಿ ಆಂಬ್ಯುಲೆನ್ಸ್ ಕೂಡ ಇರಲಿಲ್ಲ. ಆ ಎಲ್ಲ ಹಿನ್ನೆಲೆಯಲ್ಲಿ ಆ ತಾಯಿನೂ ಕೂಡ ತೀರ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಯಾರು ಅಂತಕ್ಕಂಥದ್ದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತದೆ. ತನಿಖೆ ಆಗಿ ಅವ್ರ ಮುಂದೆ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಿಮ್ಮ ಅಹವಾಲು. ಇದು ನಿಜಕ್ಕೂ ಸತ್ಯವಾಗಿದೆ. ನಿಜಕ್ಕೂ ನಾನು ನಿಮ್ಮ ನಿಲುವನ್ನು ಒಪ್ತೀನಿ. ಜನರು ಈ ರೀತಿ ಕೇಳುವಂಥ ಸ್ಥಿತಿ ಬಂದಿರೋದು ಬಹಳ ಸಂತೋಷಕರವಾದಂಥ ವ್ಯವಸ್ಥೆ ಹದಗೆಡ್ತಾ ಇರ್ತಕ್ಕಂಥ ಸುಸಂದರ್ಭದಲ್ಲಿ ಇಂಥ ಸಂಘಟನೆಗಳು ಇಟ್ಕೊಂಡು ಕ್ರಿಯಾತ್ಮಕವಾಗಿ ಜವಾಬ್ದಾರಿಯುತವಾಗಿ ಸಂಘಟಿತವಾಗಿ ಈ ಥರ ಕೇಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಂತೋಷ ಆಗ್ತದೆ. ಈ ಬಗ್ಗೆ ನಾನು ಸಂಬಂಧಪಟ್ಟ ಮನೆಯಲ್ಲಿ ಮಾತಾಡ್ತೀನಿ. ಸೆಷನ್ನಲ್ಲೂ ಕೂಡ ಇದ್ರ ಬಗ್ಗೆ ನಾನು ಈ ಬಜೆಟ್ ಸೆಷನ್ ಆದಂಥ ಸಂದರ್ಭದಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಹೆಲ್ತ್ ಮಿನಿಸ್ಟ್ರ್ ಜೊತೆಯಲ್ಲೂ ಕೂಡ ಈ ಸಂದರ್ಭ ಸುಧಾಕರ್ ಸಾಹೇಬ್ ಜೊತೆಯಲ್ಲೂ ಕೂಡ ಈ ಸಂದರ್ಭದಲ್ಲಿ ಮಾತಾಡಿ ಕೂಡಲೇ ಕ್ರಮ ಜರುಗಿಸಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಗಮನಿಸಬೇಕು. ನನ್ನ ಕೈಯಲ್ಲಿಲ್ಲ ಅಧಿಕಾರ. ನಾನು ನಿಮ್ಮ ಘಟನೆ ಏನಿದೆ, ಬ್ರಹ್ಮಚಂದ್ರ ಮೂಲದ ಕೋಮಲ ಎಂಬ ಮಹಿಳೆ ಹೊಟ್ಟೆ ನೋವಿನಿಂದ ಇದ್ದಾಗ ಹೊಸಕೆರೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ತಾರೆ. ಗಂಡ ಹಾಗೂ ಕುಟುಂಬಸ್ಥರು ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದಾಗ ನರ್ಸು ಏನು ನಾವೇ ಡಿಲಿವರಿ ಮಾಡ್ತೀನಿ, ರಿಪೋರ್ಟ್ ನೋಡ್ದಂಗೆ ಏನು ನೋಡ್ದಂಗೆ, ಇನ್ನೂ 9 ತಿಂಗಳು ಬಿದ್ದಿರ್ತೈತೆ, ರಿಪೋರ್ಟು ಏನು ನೋಡ್ದಂಗೆ ನಾನೇ ಡಿಲಿವರಿ ಮಾಡ್ತೀನಿ ಅಂತೇಳಿ ಡಾಕ್ಟರ್ ತಿಳಿಸಿದಾರೋ ಇಲ್ವೋ ಅನ್ನೋ ಮಾಹಿತಿ ಗೊತ್ತಿಲ್ಲ. ಏನು ಡಿಲಿವರಿ ಮಾಡಿರ್ತಾರೆ, ಮಗು ಸತ್ತೋಗಿರ್ತೈತೆ, ಆಂಬ್ಯುಲೆನ್ಸ್ ವ್ಯವಸ್ಥೆ ಸರಿಯಾಗಿ ಮಾಡಿರಲ್ಲ, ಅಲ್ಲೇ ಅವರು ಪಾಪ ಬಾಧಾನ ಮಗು ಸತ್ತೋಗಿರ್ತಾರೆ, ಬಾಧಾಗಿರ್ತಾರೆ. ಎಷ್ಟೊತ್ತಾರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ತಿದ್ದಾಗ ಗಂಡ ಏನು ಮಾಡ್ತಾರೆ, ಒಂದು ಖಾಸಗಿ ಕಾರನ್ನ ಬಾಡಿಗೆ ಮಾಡ್ಕೊಂಡು ಬಂದಾಗ ದಾರಿ ಮಧ್ಯದಲ್ಲಿ ಮಹಿಳೆ ಸಾವನ್ನಪ್ಪಿರ್ತದೆ. ಆದರೆ ಇಲ್ಲಿ ನರ್ಸ್ಗೆ ಅಥಾರಿಟಿ ಇದೆಯಾ ಡೆಲಿವರಿ ಮಾಡೋದು ಅನ್ನೋದು ಗೊತ್ತಿರ, ಅವ್ರು ತಿಳ್ಕೊಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳು, ಟಿ ಎಚ್ ಓ, ಡಿ ಎಚ್ ಓ, ಮಾನ್ಯ ಶಾಸಕರು ಇರ್ಬೋದು, MP, MLC ಎಲ್ಲರೂ ಇವ್ರ ಮೇಲೆ ಏನು ಕ್ರಮ ತಗೋಬೇಕು, ಕೂಡಲೇ ಕ್ರಮ ತಗೋಬೇಕು ಅಂತ ಏನು ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ಒತ್ತಾಯಿಸ್ತಾ ಇದ್ದೀವಿ. ಫಸ್ಟು ಫಸ್ಟ್ ಆಪ್ಷನ್ ಬಂದು ಅವರು ಕ್ಲಿನಿಕ್ ಬಿಟ್ಬಿಡಿದ್ರು, ಅಲ್ಲಿ ದುಡಿಯೋದು, ಆಮೇಲೆ ಇಲ್ಲಿ ಬಂದು ಇದು ಮಾಡೋದು, 9:00 ಬರೋದು, 11:00 ಬರೋದು, ಅದೊಂದು ಬೇಜವಾಬ್ದಾರಿ. ಆಂಬ್ಯುಲೆನ್ಸ್ ಬಿಡೋದಿಲ್ಲ, ಆಂಬ್ಯುಲೆನ್ಸ್ ಫೋನ್ ಮಾಡಿದ್ರೆ 1,000 ರೂಪಾಯಿ ಆಯ್ತಾ ಡೀಸೆಲ್ ಅಂತಾರೆ, ಹಂಗಾಗ್ತದೆ. ಮಾನ್ಯ ಶಾಸಕರು ನೀವು ಹೇಳಿದಿರಿ ಹೋಸಲ್ಲಿ 1 ತಿಂಗಳಿಂದೆ ಒಂದು ಆಂಬ್ಯುಲೆನ್ಸ್ ಕೊಡ್ತೀವಿ ಅಂತ, ನೀವು ಅದ್ರಲ್ಲಿ ಕೊಟ್ಟಿದ್ದೀರಾ? ಬಟ್ ಇವ್ರಿಗೆ ಬೇಜವಾಬ್ದಾರಿ ಇನ್ನೂ ತೊಗೊಂಡು ಬಂದಿಲ್ಲ, ದುಡ್ಡೇನು ಬಿಡುಗಡೆ ಆಗಿದೆ, DHO ಸರಿ ಇಲ್ಲ, DHO ಸರಿ ಇಲ್ಲ, ಕ್ರಮ ತೊಗೊಂತಾಯಿಲ್ಲ. ಏನನ್ನ ಕೇಳಿದ್ರೆ MLA ಸಾಹೇಬ್ ಹೇಳಿದ್ರು ಬಿಡ್ರಿ ಮಾಡ್ತಾರೆ, ನೀವು ಹೇಳಿರ್ತೀರಾ, ಅವರು ಕ್ರಮ ತೊಗೊಂಡಿದ್ರು ಕರೆಕ್ಟಾಗಿ. ನೀವು ಕ್ರಮ ಫುಲ್ ತೊಗೊಳ್ರಿ, ಇಲ್ಲ ಇದು ಸಸ್ಪೆಂಡ್ ಮಾಡಿಬಿಡ್ರಿ ಇವನ್ನ, ನರ್ಸ್ನ ಮತ್ತು ಡಾಕ್ಟ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಮತ್ತು ಅವರ ಮನೆಗೆ ಪರಿಹಾರ ಕೊಡಬೇಕು ಶಾಸಕರು. ಇದರಿಂದ ಇದು MLC ಇರ್ಬೋದು, MLA ಇರ್ಬೋದು, ಎಲ್ಲರೂ ಜನಪ್ರತಿನಿಧಿಗಳು ಏನಿದ್ದೀರೋ ಆಯ್ಕೆ ಆಗಿದ್ದಾರೋ ಮಧುಗಿರಿಗೆ, ಅವರೆಲ್ಲ ಸ್ಪಂದಿಸ್ಬೇಕು. ಮಧುಗಿರಿನ ಕೇಂದ್ರ ಮಾಡಬೇಕು ಅಂತ ಹೋರಾಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಇದೆ, ಆಂಬ್ಯುಲೆನ್ಸ್ ಕೋವಿಡ್ ಟೈಮಲ್ಲಿ ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ.